ನಾನು ನಿಮ್ಮ ಫಿಟ್ನೆಸ್ ಫ್ರೆಂಡ್ ರಾಜೀವ್ ನಿಮಗೆ ಬೇಗ ಸುಸ್ತಾಗುತ್ತಾ ಅಥವಾ ಸ್ವಲ್ಪ ಕೆಲಸ ಮಾಡಿದ್ರೂ ಕೂಡ ರೆಸ್ಟ್ ತಗೋಬೇಕು ಅನಿಸುತ್ತಾ ನಿಮ್ಮ ಮೆಮೊರಿ ಪವರ್ ತುಂಬ ಕಡಿಮೆ ಇದೆಯಾ ಈ ಥರ ಏನಾದರೂ ಸಮಸ್ಯೆಗಳಿದ್ರೆ ನಾನು ನಿಮಗೆ ಒಂದು ಆಯುರ್ವೇದಿಕ್ ಫುಡ್ ಸಪ್ಲಿಮೆಂಟ್ ಬಗ್ಗೆ ಹೇಳ್ತೀನಿ ಪತಂಜಲಿ ಅವರು ತಯಾರಿಸಿರುವಂತಹ ಬಾದಾಮ್ ಪಾಕ್ ಹೆಸರೇ ಹೇಳುವಂತೆ ಬಾದಾಮಿ ಇದರಲ್ಲಿ ಮೇನ್ ಇಂಗ್ರೀಡಿಯಂಟ್ ರಾತ್ರಿ ನೀರಲ್ಲಿ ನಾಲ್ಕು ಬಾದಾಮಿ ನೆನೆಸಿ ಬೆಳಗ್ಗೆ ತಿನ್ನಿ ಅಂತ ಹೇಳ್ತಾರೆ ಅದೇ ಫಾರ್ಮುಲಾನ ಉಪಯೋಗಿಸಿ ಅದ್ರ ಜೊತೆ ಹಲವಾರು ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಸೇರಿಸಿ ತಯಾರಿಸಿದ್ದಾರೆ ಮೊದಲಿಗೆ ಈ ಬಾದಾಮಿ ಪಾಕ್ ಅನ್ನೋ ಪದಾರ್ಥದಲ್ಲಿ ಏನೇನಿರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಬಾದಾಮಿ ಅದ್ರ ಜೊತೆ ಯಾಲಕ್ಕಿ ದಾಲ್ಚಿನ್ನಿ ಪೆಪ್ಪರ್ ಲವಂಗ ಒಣಶುಂಠಿ ಹಾಗೆ ಸಕ್ಕರೆಯನ್ನು ಉಪಯೋಗಿಸಿದ್ದಾರೆ ಇದರ ಮೆಡಿಸಿನಲ್ ಪ್ರಾಪರ್ಟೀಸ್ ಏನು ಆಂಟಿಸ್ಟ್ರೆಸ್ ಅಂದರೆ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಮೆಮೊರಿ ಹೆಚ್ಚುತ್ತೆ ಬ್ರೈನ್ ಹಾರ್ಟ್ ಬ್ಲಡ್ ವೆಸಲ್ಸ್ಗೆ ಇದು ಟಾನಿಕ್ ಆಗಿ ವರ್ಕ್ ಆಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಪ್ರೊಟೆಕ್ಟಿವ್ ಆ್ಯಂಟಿ ಡಿಪ್ರೆಸೆಂಟ್ ಅಂದರೆ ನಿಮ್ಮ ಡಿಪ್ರೆಷನ್ಗಳಿದ್ದರೆ ಅದಕ್ಕೆ ಇದು ಆ್ಯಂಟಿ ಡಿಪ್ರೆಸೆಂಟ್ ಆಗಿ ವರ್ಕ್ ಆಗುತ್ತೆ ಇದನ್ನು ತೆಗೆದುಕೊಳ್ಳೋದ್ರಿಂದ ಏನು ಪ್ರಯೋಜನ ಮೊದಲಿಗೆ ಇದು ಮೆಮೊರಿ ಪವರನ್ನು ಮತ್ತು ಕಾನ್ಸಂಟ್ರೇಷನ್ ಹೆಚ್ಚೋದಕ್ಕೆ ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ ಇದು ತುಂಬ ಯೂಸ್ಫುಲ್ ಆಗಿದೆ ಇದು ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಮೆಮೊರಿ ಲಾಸ್ ಆದರೆ ಅದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ತಲೆನೋವು ಸುಸ್ತು ಅನಿಮಿಯಾ ಮೈಲ್ ಕಾನ್ಸ್ಟಿಪೇಷನ್ ಐ ಫ್ಯಾಟಿಕ್ ಐ ಸೈಟ್ ವೀಕ್ನೆಸ್ ಮೆನ್ಸ್ ಹೆಲ್ತ್ ಪ್ರಾಬ್ಲಮ್ ಇವೆಲ್ಲದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಇದನ್ನ ಇಂಡಿಯಾದಲ್ಲಿ ತುಂಬಾ ಪ್ರಮಾಣದಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಉಪಯೋಗಿಸ್ತಾ ಇದ್ದಾರೆ ಮೊದಲಿಗೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಮತ್ತೆ ಮೆಮೊರಿ ಪವರ್ ಹೆಚ್ಚೋದಕ್ಕೆ ಜೊತೆಗೆ ಸ್ಟ್ರೆಸ್ ಇರುವಂತಹ ಜಾಬ್ ಮಾಡುವಂತ ಎಲ್ಲರೂ ಇದನ್ನ ತೆಗೆದುಕೊಳ್ಳೋದ್ರಿಂದ ಸ್ಟ್ರೆಸ್ ಇಂದ ಹೊರ ಬರಬಹುದು ಹಾಗೆ ಕಾನ್ಸಂಟ್ರೇಷನ್ ಕೂಡ ಹೆಚ್ಕೋಬಹುದು ಇದು ದೇಹಕ್ಕೆ ಸ್ಟ್ರೆಂತ್ ಮತ್ತೆ ಎನರ್ಜಿ ಕೊಡುತ್ತೆ ಕೆಲವೊಂದು ಡಾಕ್ಟರ್ಸ್ ಇದು ನೀವು ದಪ್ಪ ಆಗೋದಕ್ಕೆ ಅಥವಾ ವೇಟ್ ಗೇನ್ ಆಗೋದಕ್ಕೆ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ ಆದ್ರೆ ಇದರಲ್ಲಿ ಐವತ್ತು ಪರ್ಸೆಂಟ್ ಹೆಚ್ಚು ಶುಗರ್ ಇರೋದ್ರಿಂದ ಡಯಾಬಿಟಿಸ್ ಇರೋರು ಅಥವಾ ಶುಗರ್ ಕಂಪ್ಲೇಂಟ್ ಇರೋರು ತೆಗೆದುಕೊಳ್ಳದೆ ಇದ್ರೆ ಒಳ್ಳೇದು ಇದನ್ನ ಯಾರ್ಯಾರು ತೆಗೆದುಕೊಳ್ಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳ್ತೀನಿ ಮಕ್ಕಳು ಇದನ್ನ ದಿನಾಲು ಐದು ಗ್ರಾಮಸ್ ತೆಗೆದುಕೊಳ್ಬೇಕು ಹಾಗೆ ದೊಡ್ಡವರು ಇದನ್ನ ಹತ್ತು ಗ್ರಾಮ್ ಅಷ್ಟು ತೆಗೆದುಕೊಳ್ಬೇಕು ಇದನ್ನ ಆಕ ಹಾಲಿನ ಜೊತೆ ತೆಗೆದುಕೊಂಡ್ರೆ ಸೂಕ್ತ ಅಂತ ಹೇಳಲಾಗ್ತಿದೆ ಬ್ರೇಕ್ಫಾಸ್ಟ್ಗಿಂತ ಅರ್ಧ ಗಂಟೆ ಮೊದಲು ಹಾಗೆ ರಾತ್ರಿ ಮಲ್ಗೋದ್ಕಿಂತ ಅರ್ಧ ಗಂಟೆ ಮುಂಚೆ ಇದನ್ನ ತೆಗೆದುಕೊಳ್ಬೇಕು ಇದರಲ್ಲಿ ಎಲ್ಲ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಉಪಯೋಗಿಸೋದ್ರಿಂದ ಇದರಲ್ಲಿ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳಲಾಗ್ತಿದೆ ಆದರೂ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇದನ್ನ ತೆಗೆದುಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪದಾರ್ಥಗಳನ್ನು ನಿಮಗೆ ಪರಿಚಯಿಸ್ತೀನಿ ಅಲ್ಲಿವರಿಗೆ ನಮಸ್ಕಾರ